ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಾನ್ವಿತಾ ನವೀನ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬದುಕು ಬೇವು ಬೆಲ್ಲದಂಥ ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು. ಈ ಯುಗಾದಿ ನಿಮ್ಮ ಜೀವನದ ಕಹಿ ದೂರ ಮಾಡಲಿ, ಸಿಹಿ ಹಂಚಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಸ್ಪೆಷಲ್ಲು. ಬೆಳಗ್ಗೆ ಬೆಳಗ್ಗೆನೇ ಎಣ್ಣೆನ ಹಚ್ಕೊಂಡಿದ್ದೀವಿ ನಾನು ಮತ್ತು ನನ್ನ ಮಗ. ಸ್ವಲ್ಪ ಪಾನಕ ಕುಡಿದು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಬಿಸಿಲಲ್ಲಿದ್ದು ಆಮೇಲೆ ಬಂದ್ವಿ ನಾವು. ನನ್ನ ಮಗ ಜನ ಜನ ಎಸ್ ಪಾಪ ಹೇಳ್ತಾನೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಹೇಗೆ ಹೇಳ್ತಾನೆ ಅಂತ. ಎಸ್ ಪಾಪ, ನೋ ಪಾಪ, ನೋ ಪಾಪ. ಪೂಜೆಯನ್ನು ನಮ್ಮ ಹಸ್ಬೆಂಡ್ ಮಾಡಿದರು. ನಾನು ಬಂದು ನೈವೇದ್ಯಕ್ಕೆ ಅಂತ ಹೇಳಿ ಎಲ್ಲ ಅಡುಗೆನ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು. ಹಬ್ಬ ಬೆಳಗ್ಗೆ ಬೆಳಗ್ಗೆನ ಮುಗಿದ್ರೆ ಅಷ್ಟು ಖುಷಿ ಅನಿಸಲ್ಲ. ಸೊ ನಾವು ಹಬ್ಬ ಮುಗಿಯೋಷ್ಟೊಳಗಡೆ 6 ಗಂಟೆ ಆಗಿತ್ತು ಈವ್ನಿಂಗು. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಪಾನಕನ ಕುಡಿದಿದ್ವಿ. ಎಲ್ಲರೂ ಮಾಡೋ ರೀತಿಯಲ್ಲಿ ಹಬ್ಬಕ್ಕೆ ಅಂತ ಹೇಳಿ ನಾನು ಕೋಸಂಬರಿ, ಹೆಸರುಕಾಳು ಪಲ್ಯ, ಹಾಗೆ ಕಡಲೆ ಉಸ್ಲಿ, ಚಿತ್ರಾನ್ನ, ಬೇಳೆ ಹೋಳಿಗೆಯನ್ನು ಮಾಡಿದೆ. ಮತ್ತು ಅನ್ನ ಸಾಂಬಾರು ಅಷ್ಟೇ. ನಮ್ಮ ಮನೆಗಳಲ್ಲಿ ಯಾವುದೇ ಹಬ್ಬವನ್ನು ಮಾಡಿದಾಗ ಮಡಿ ಮೆಲ್ಗೆಯಿಂದ ಅಡುಗೆಗಳನ್ನು ಮಾಡಿ ದೇವಿಗೆ ನೈವೇದ್ಯ ಮಾಡೋದು ಒಂದು ವಾಡಿಕೆ. ಅದೇ ರೀತಿಯಲ್ಲಿ ನಾವು ಹಬ್ಬದ ದಿನ ನೈವೇದ್ಯವನ್ನು ಮಾಡಿದ್ವಿ. ಚಂದ್ರ ಕಾಣುವ ದಿನ ಈ ಒಂದು ಸಿಹಿ ಅಡುಗೆನ ಮಾಡಬೇಕು. ನಮಗೆ ಶನಿವಾರ ಮೋಡ ಮುಚ್ಚಿದ್ರಿಂದ ಈ ಒಂದು ಚಂದ್ರ ಕಾಣಿರಲಿಲ್ಲ. ಹಾಗಾಗಿ ಮತ್ತೆ ಸಂಡೇ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಮತ್ತೆ ಪೂಜೆ ಮಾಡಿ ಹಾಗೆ ಸಿಹಿ ಒಂದು ನೈವೇದ್ಯವನ್ನು ಮಾಡಿ ಮತ್ತೆ ನಾವು ಸಂಜೆ ಚಂದ್ರನಿಗೆ ಪೂಜೆನ ಮಾಡಿದ್ವಿ. ಗಣೇಶ ಹಬ್ಬದ ದಿನ ಯಾರು ಚಂದ್ರನ ನೋಡಿರ್ತಾರೆ, ಯುಗಾದಿ ಹಬ್ಬದ ದಿನ ಚಂದ್ರನ ನೋಡಿದಾಗ ಆ ಒಂದು ದೋಷ ನಿವಾರಣೆ ಆಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಚಂದ್ರ ಪೂಜೆನ ಮಾಡ್ತೀವಿ. ಸಂಜೆ 6 ಗಂಟೆ ನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ. ನನಗೆ ತುಂಬ ಇಷ್ಟವಾದಂಥ ದೇವರು ಮನೆ ಹತ್ರ ಇರೋದು, ಹಾಗಾಗಿ ನಮ್ಮ ಹಸ್ಬೆಂಡ್ ಜೊತೆ ಈ ಒಂದು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ವಿ ಹಬ್ಬ ಮಾಡಿಕೊಂಡು. ಹಾಗಾಗಿ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂಥ ರಿಲೇಷನ್ ಮನೆಗೆ ಹಾಗೆ ಫ್ರೆಂಡ್ಸ್ ಮನೆಗೆ ಹೋಗಿ ನಾವು ಬೇವು ಬೆಲ್ಲನ ಹಂಚಿ ಬಂದ್ವಿ. ಒಂಥರ ಖುಷಿ ಅಂತ ಅನ್ನಿಸ್ತು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಒಳ್ಳೆಯ ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈಗ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.